ಸರ್ ಎಂ ವಿಶ್ವೇಶ್ವರಯ್ಯ ಭಾರತ ಕಂಡ ಅತ್ಯಂತ ಶ್ರೇಷ್ಠ ಇಂಜಿನಿಯರ್. ಇಂತಹ ಸರ್ ಎಂ ವಿ ಅವರದ್ದು ಸರಳ ಜೀವನ, ಅಂದರೆ ಸಿಂಪ್ಲಿ ಲಿವಿಂಗ್ ಐ ಥಿಂಕಿಂಗ್. ಮೈಸೂರು ಸಂಸ್ಥಾನದಿಂದ ನೀವು ದಿವಾನರಾಗಿ ನೇಮಕಗೊಂಡಿದ್ದೀರಿ, ನಾಳೆ ಬಂದು ಅಧಿಕಾರ ಸ್ವೀಕರಿಸಿ ಎಂದು ಮಹಾರಾಜರಿಂದ ಆದೇಶ ಬಂದ ತಕ್ಷಣ ಸರ್ ಎಂ ವಿ ಮಾಡಿದ ಮೊದಲನೇ ಕೆಲಸವೆಂದರೆ ಔತಣಕೂಟ. ನಿಮಗೆ ಆಶ್ಚರ್ಯವಾಗಬಹುದು, ಏಕೆ ಮೊದಲು ತಮ್ಮ ಸ್ನೇಹಿತರಿಗೆ ಮತ್ತು ನೆಂಟರಿಷ್ಟರಿಗೆ ಔತಣಕೂಟ ಏರ್ಪಡಿಸಿದರೆಂದು. ಅದರ ಅಸಲಿ ಕತೆ ಈಗಿದೆ. ಅಂದು ರಾತ್ರಿ ಸರ್ ಎಂ ವಿ ಅವರು ತಮ್ಮ ಸಂಬಂಧಿಕರನ್ನು ಮತ್ತು ಆಪ್ತ ಸ್ನೇಹಿತರನ್ನು ಊಟಕ್ಕೆ ಆಹ್ವಾನಿಸಿ ಊಟ ಮುಗಿದ ನಂತರ ಎಲ್ಲರಲ್ಲಿಯೂ ತಮಗೆ ದಿವಾನಗಿರಿ ಪದವಿ ದೊರೆತ ಬಗ್ಗೆ ತಿಳಿಸುತ್ತಾರೆ. ಇದರ ಜೊತೆಗೆ ಎಲ್ಲರಲ್ಲಿಯೂ ಒಂದು ಮನವಿ ಮಾಡುತ್ತಾರೆ. ನಾನು ದಿವಾನಗಿರಿ ಪದವಿಯನ್ನು ಸ್ವೀಕರಿಸಿದ ಮೇಲೆ ನೀವು ಯಾವುದೇ ರೀತಿಯ ಶಿಫಾರಸುಗಳಿಗೆ ನನ್ನ ಹತ್ತಿರ ಬರಬಾರದು. ಹಾಗೇನಾದರೂ ನೀವು ನನ್ನ ಕರ್ತವ್ಯಕ್ಕೆ ಚ್ಯುತಿ ತರುವುದಾದರೆ ಈಗಲೇ ತಿಳಿಸಿಬಿಡಿ, ನಾನು ಈ ಪದವಿಯನ್ನೇ ತಿರಸ್ಕರಿಸುತ್ತೇನೆ ಎಂದು ಹೇಳುತ್ತಾರಂತೆ. ಈ ಮಾತಿನಿಂದ ಸ್ವಲ್ಪ ಬೇಸರಗೊಂಡ ಸಂಬಂಧಿಕರು ಮತ್ತು ಸ್ನೇಹಿತರು ನಂತರ ವಿಶ್ವೇಶ್ವರಯ್ಯರವರ ದೂರದೃಷ್ಟಿ ಮತ್ತು ಕರ್ತವ್ಯ ಪ್ರಜ್ಞೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಅವರ ಮಾತಿಗೆ ಒಪ್ಪಿಗೆ ನೀಡುತ್ತಾರೆ. ಆನಂತರ ಸರ್ ಎಂ ವಿ ಅವರು ದಿವಾನರಾಗಿ ಪದವಿ ಸ್ವೀಕರಿಸಿ ನಾಡಿಗೆ ಅತ್ಯುತ್ತಮ ಕೊಡುಗೆಗಳನ್ನು ನೀಡಿ ಆದರ್ಶ ವ್ಯಕ್ತಿಯಾಗಿದ್ದು ಇತಿಹಾಸ.